ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವಜನರೇ, ಯೇಸುವಿನ ಅತ್ಯಪ್ರಮೇಯವಾದ ಅತಿಶಯವಾದ ಕೃಪೆಯಿಂದ ಕೃಪೆಯನ್ನು ಹೊಂದಿ ಜೀವಿಸ್ತಾ ಇರುವಂಥ ದೇವಜನರೇ, ನಾವು ಈ ಸಂದರ್ಭದಲ್ಲಿ ಆದಿಕಾಂಡ 22:14 ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಈ ರೀತಿ ಬರೆದಿದೆ, ಆ ಸ್ಥಳಕ್ಕೆ ಯಹೋವ ಈರೆ ಎಂದು ಹೆಸರಿಟ್ಟನು, ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಪ್ರಿಯ ದೇವ ಜನರೇ, ಎಷ್ಟೋ ಸಾರಿ ನಮ್ಮ ಜೀವಮಾನಗಳಲ್ಲಿ ಕೊರತೆಗಳಲ್ಲಿ ಸಂಕಟಗಳಲ್ಲಿ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತೇವೆ, ಅನೇಕ ಕೊರತೆಗಳಲ್ಲಿ ನಾವು ಹಾದು ಹೋಗ್ತೇವೆ. ಕೊರತೆಗಳಲ್ಲಿ ಹಾದು ಹೋಗುವಾಗ ನಾವು ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸುವಾಗ, ದೇವರ ಇಷ್ಟಪೂರ್ವಕವಾಗಿ ನಾವು ಜೀವಿಸುವಾಗ ದೇವರು ನಮ್ಮ ಇಷ್ಟವನ್ನು ನೆರವೇರಿಸ್ತಾನೆ, ನಮ್ಮ ನೀಡಿಕೆಗಳನ್ನು ಸಂಧಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಅಬ್ರಹಾಮನು ತನ್ನ ಮಗನಾದಂಥ ಇಸಾಕನನ್ನು ಕರೆದುಕೊಂಡು ಯಜ್ಞ ಅರ್ಪಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಯಜ್ಞ ಅರ್ಪಿಸಲಿಕ್ಕೆ ಹೋದಾಗ ಸಾರಿಯ ಮಗ್ಗಲಲ್ಲಿ ಆ ದಾರಿಯ ಮಧ್ಯದಲ್ಲಿ ಅವರು ಹಾದು ಹೋಗುವಾಗ ಇಸಾಕನು ಕೇಳ್ತಾನಪ್ಪ, ಯಜ್ಞಕ್ಕೆ ಇಲ್ಲಿ ಕಟ್ಟಿಗೆನೂ ಇದೆ ಬೆಂಕಿ ಇದೆ, ಆದರೆ ಕುರಿ ಎಲ್ಲಿ ಅಂತ ಕೇಳುವಾಗ ತಂದೆ ಹೇಳ್ತಾನೆ, ನಂಬಿಕೆಯಿಂದ ದೇವರೇ ಒದಗಿಸುವನು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನಿಮಗೆ ಕೊರತೆಗಳು ಬಂದಾಗ, ಸಂಕಟಗಳು ಬಂದಾಗ ದೇವರ ಮೇಲೆ ನಂಬಿಕೆ ಇಟ್ಟು ನಂಬಿಕೆಯ ಮಾತುಗಳನ್ನಾಡ್ರಿ. ಅವತ್ತು ಅಬ್ರಹಾಮನ ಕೈನಲ್ಲಿ ಕುರಿ ಇರಲಿಲ್ಲ, ಬರೀ ಬೆಂಕಿಯು ಕಟ್ಟಿಗೆ ಇತ್ತು, ಯಜ್ಞಕ್ಕೆ ಅರ್ಪಿಸಬೇಕೆಂದು ಹೋಗ್ತಾ ಇದ್ದಂಥ ಇಸಾಕನಿದ್ದ, ಆದರೆ ಅವನಿಗೊಂದು ಮಾತ್ರ ಗೊತ್ತಿತ್ತು, ನನ್ನ ದೇವರು ಒದಗಿಸುವ ಆತನು, ನನ್ನ ದೇವರು ನನ್ನ ಮಗನನ್ನು ನನಗೆ ಬಹುಮಾನವಾಗಿ ಒದಗಿಸಿ ಿದ್ರೆ ಆ ಬಹುಮಾನವಾಗಿ ಒದಗಿಸಿರುವಂತಹ ಮಗುವನ್ನ ನಾನು ಅರ್ಪಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಬಹುಮಾನವನ್ನ ಆತ ನನಗೆ ಕೊಟ್ಟೇ ಕೊಡ್ತಾನೆ, ಈ ಆಶೀರ್ವಾದವನ್ನು ನನಗೆ ಕೊಟ್ಟೇ ಕೊಡ್ತಾನೆ, ಮತ್ತೊಂದು ಯಜ್ಞಕ್ಕಾಗಿ ಕುರಿಯನ್ನ ನನಗೆ ಒದಗಿಸ್ತಾನೆ ಎಂಬಂತ ನಂಬಿಕೆಯಿಂದ ಹೊರಟ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊರತೆಗಳಿಂದ ಇದ್ದೀರಾ? ನಿಮ್ಮ ಕೈನಲ್ಲಿ ಏನೂ ಇಲ್ವಾ? ಇದು ನಿಮ್ಮ ಕೈನಲ್ಲಿ ಯಾವುದು ಸಿಗ್ತಾ ಇಲ್ವಾ? ಭಯಪಡಬೇಡ್ರಿ, ಒದಗಿಸುವಾತನು ದೇವರು, ಒದಗಿಸುವಂಥ ಶಕ್ತಿಯುಳ್ಳವನು ದೇವರು. ಪ್ರಿಯ ದೇವರು ಮಕ್ಕಳೇ, ಇಸಾಕನ ಬದಲಿಗೆ ಯಜ್ಞದ ಕುರಿಯನ್ನು ಅರ್ಪಿಸಿದ ಅದೇ ಯಹೋವ ಈರೆ ನಿಮ್ಮ ಕೊರತೆಗಳು ನೀಗಿಸ್ತಾನೆ. ಜ್ಞಾನದಲ್ಲಿ ಕೊರತೆಯುಳ್ಳವರಾಗಿದ್ದೀರಾ? ನಿಮ್ಮ ಮಕ್ಕಳಿಗೆ ಜ್ಞಾನದ ಕೊರತೆ ಆಗಿದೆಯಾ? ನಿಮ್ಮ ಮಕ್ಕಳಿಗೆ ವಿವೇಕದ ಕೊರತೆ ಆಗಿದೆಯಾ? ನಿಮ್ಮ ಜೀವಮಾನದಲ್ಲಿ ಸೌಲಭ್ಯಗಳ ಕೊರತೆ ಆಗಿದೆಯಾ? ನೀಡಿಕೆಗಳ ಕೊರತೆ ಇದೆಯಾ? ಭಯಪಡಬೇಡ್ರಿ, ದೇವರು ಒದಗಿಸುವ ಆತನು, ಖಂಡಿತವಾಗ್ಲೂ ಆತನು ಒದಗಿಸಿಕೊಡ್ತಾನೆ. ಯಾಕೆಂದ್ರೆ ಮಾತು ತಪ್ಪದ ದೇವರು ಆತನು, ಮಾತು ತಪ್ಪದ ಸೃಷ್ಟಿಕರ್ತನು ಆತನು. ಆತನು ಯಹೋವಯಿರೇ ನಿನಗೆ ಖಂಡಿತವಾಗ್ಲೂ ಅದ್ಭುತ ಮಾಡ್ತಾನೆ. ಎಲೀಯನಿಗೆ ಕಿರೀತಾಳ್ಯದಲ್ಲಿ ಕಾಗೆ ಮೂಲಕ ಪೋಷಿಸಿದ ದೇವರು, ಕಾಗೆ ಮೂಲಕ ಆಹಾರವನ್ನು ಒದಗಿಸಿದ ದೇವರು, ನಿನ್ನ ಬದುಕಿಗೆ ನಿನಗೆ ಬೇಕಾದ ಜ್ಞಾನ, ನಿನಗೆ ಬೇಕಾದ ವಿವೇಕ, ನಿನಗೆ ಬೇಕಾದ ಆಹಾರ ಎಲ್ಲವನ್ನ ಒದಗಿಸುವಾತ ನಿನ್ನ ದೇವರು. ಆತನ ನಂಬಿಗಸ್ತನಾದ ದೇವರು, ಆತನ ನಂಬಿಗಸ್ತನಾದ ಯಹೋವಯಿರೇ ಆತನ ನಂಬಿಗಸ್ತನಾಗಿಯೇ ಉಳಿತಾನೆ, ನಂಬಿಗಸ್ತನಾಗಿಯೇ ಇರ್ತಾನೆ. ಎಲೀಯನನ್ನ ಕಿರೀತಾಳ್ಯದಲ್ಲಿ ಯಾರು ನೋಡಲಿಲ್ಲ, ಎಲ್ಲರೂ ಮರೆತು ಬಿಟ್ಟರು, ಆದರೆ ಯಹೋವಯಿರೇ ಆದ ದೇವರು ಆತನನ್ನು ಮರೆಯಲಿಲ್ಲ. ಕಾಗೆಯನ್ನು ಉಪಯೋಗಿಸಿ ಅವನಿಗೆ ಬೇಕಾದ ಆಹಾರವನ್ನು ಕೊಟ್ಟರು. ನಿನ್ನ ಯಾರ ಜ್ಞಾಪಕಕ್ಕೂ ಬರದೆ ಹೋದರೂ ಚಿಂತೆ ಇಲ್ಲ, ನಿನಗೆ ಯಾರ ರಿಲೇಷನ್ಶಿಪ್ ಇಲ್ಲದೆ ಹೋದರೂ ಪರವಾಗಿಲ್ಲ, ನಿನಗೆ ಯಾರ ಪರಿಚಯ ಇಲ್ಲದೆ ಹೋದರೂ ಪರವಾಗಿಲ್ಲ, ನಿನ್ನ ದೇವರಿಗೆ ಪರಿಚಯವಾಗು, ನಿನಗೆ ಬೇಕಾದದ್ದನ್ನೆಲ್ಲ ಕೊಡ್ತಾನೆ. ದೇವರ ಇಷ್ಟವನ್ನು ಮಾಡು, ನಿನ್ನಿಷ್ಟವನ್ನು ಆತನು ನೆರವೇರಿಸ್ತಾನೆ, ನಿನ್ನ ಇಷ್ಟವನ್ನು ಆತನು ಪೂರೈಸ್ತಾನೆ, ನಿನ್ನ ಎಲ್ಲ ಅವಶ್ಯಕತೆಗಳನ್ನು ಆತನು ಪೂರೈಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆತನು ಐಶ್ವರ್ಯವಂತನಾದ ದೇವರು, ಆತನು ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು, ಒದಗಿಸುವಾತ ನಿನ್ನ ದೇವರು, ಆತನೇ ಯಹೋವಯಿರೇ, ಆತ ನಂಬಿಗಸ್ತನು, ನಿನಗೆ ಒದಗಿಸೇ ಒದಗಿಸುವನು. ನಂಬಿಕೆಯಿಂದಿರು, ನಂಬಿಕೆ ಇಡು, ಮುಂದೆ ಸಾಗು. ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.